ಡಾಕ್ಯುಮೆಂಟ್ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಅಲ್ಲಿ ಏನೇನಿದ್ದು ಅದನ್ನೆಲ್ಲ ಸೇವ್ ಮಾಡ್ಬೋದು, ಮತ್ತೆ ಮ್ಯೂಸಿಕ್ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಯಾವ ಹಾಡು ಇಷ್ಟ ಅದನ್ನೆಲ್ಲ ಸೇವ್ ಮಾಡ್ಬೋದು, ಮತ್ತೆ ಪಿಕ್ಚರ್ಸ್ ಅಲ್ಲೂ ನಮ್ಗೆ ಯಾವ ಪಿಕ್ಚರ್ ಬೇಕು ಅದನ್ನೆಲ್ಲ ಇದು ಮಾಡ್ಬೋದು, ಮತ್ತೆ ವಿಡಿಯೋಸ್ ಗಳಲ್ಲಿ ನಮ್ಗೆ ಯಾವ ವಿಡಿಯೋ ಇಷ್ಟ ಆ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ಮಾಡ್ತೀನಿ ಅಲ್ಲಿಗೆ ನೀವ್ ಹೋಗಿ, ನೀವ್ ಹೋಗ್ಬಿಟ್ಟು ನೀವ್ ಹೋಗ್ಬಿಟ್ಟು ಫ್ಲೋಡರ್ ಕ್ಲಿಕ್ ಮಾಡ್ಬೇಕು. ಅದನ್ನ ನಾವು ನ್ಯೂ ಫೋಲ್ಡರ್ ಬಂದ್ರೆ ಈಗ ಅದ್ ನಾವು ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡ್ಬಿಟ್ಟು ಇದು ಎಲ್ಲೂ ಹೋಗಿರಲ್ಲ. ಇದು ಡಿಸಿಕಲ್ ಪಿನ್ ಅಲ್ಲಿದೆ, ಓಪನ್ ಕ್ಲಿಕ್ ಮಾಡಿಬಿಟ್ಟು ಇದು ನ್ಯೂ ಫೋಲ್ಡರ್ ಇಲ್ಲಿದೆ. ಮತ್ತೆ ಇದನ್ನ ಡಿಲೀಟ್ ಮಾಡಿದ್ರೆ ಇಲ್ಲಿ ಇರೋದಿಲ್ಲ ನ್ಯೂ ಫೋಲ್ಡರ್. ಇಲ್ಲಿ ಡಿಲೀಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ರೈಟ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ನ್ಯೂ ಅಂತ ಇದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಲ್ಡರ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಸೇವ್ ಆಗಿದೆ. ಅಕಸ್ಮಾತ್ ಇದು ನಮ್ಗೆ ಬೇಡ ಅಂತಂದರೆ ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿ ಡಿಲೀಟ್ ಕೊಟ್ಟಿದ್ದೀವಿ. ಇದು ಪೂರ್ತಿಯಾಗಿ ಡಿಲೀಟ್ ಆಗಿರಲ್ಲ, ಇಲ್ಲಿ ರೀಸೈಕಲ್ ಬಿನ್ನಲ್ಲಿ ಇರುತ್ತೆ, ಇಲ್ಲಿದೆ. ಮತ್ತು ಇದು ನಮ್ಗೆ ಬೇಡ ಅಂದ್ರೆ ಇದನ್ನ ಡಿಲೀಟ್ ಮಾಡಿದಾಗ ಪೂರ್ತಿಯಾಗಿ ಡಿಲೀಟ್ ಆಗುತ್ತೆ. ಇವಾಗ ಇದು ಡಿಲೀಟ್ ಮಾಡಿದಾಗ ಪೂರ್ತಿಯಾಗಿ ಡಿಲೀಟ್ ಆಗಿ ಹೋಗುತ್ತೆ. ಥ್ಯಾಂಕ್ಸ್. ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಫೋಲ್ಡರ್ನ ಡಿಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಡಿಲೀಟ್ ಆಗಿದೆ, ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್ ಆಗಿದೆ, ಧನ್ಯವಾದ. ಇವಾಗ ರೀಸೈಕ್ಲಿ ಬಿನ್ನಲ್ಲಿ ಡಿಲೀಟ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಗಿದೆ. ಮತ್ತೆ ಇದನ್ನ ನಾವು ಕಂಪ್ಯೂಟರ್ನಿಂದ ಕ್ಲಿಕ್ ಡಿಲೀಟ್ ಮಾಡ್ಬೇಕಂದ್ರೆ ಈಗ ನಾನು ನ್ಯೂ ಪೇಜ್ ಹೋಗ್ಬಿಟ್ಟು ಒಂದು ಪೇಜ್ ತಗೋತಾ ಇದ್ದೀನಿ. ನ್ಯೂ ಪೇಜ್ಗೆ ಹೋಗ್ಬಿಟ್ಟು ಈಗ ಒಂದು ಪೇಜ್ ತಗೋತಾ ಇದ್ದೀನಿ. ಈಗ ನನ್ನ ಸ್ಟೋರಿ ಬಗ್ಗೆ ನಾನು ಬರೀತಾ ಇದ್ದೀನಿ. ಈಗ ನಾನು ಟೈಪ್ ಮಾಡಿದ್ದೀನಿ, ಮೈ ನೇಮ್ ಇಸ್ ಚಿತ್ರ, ಐ ವಾಸ್ ಬಾರ್ನ್ ಇನ್ ಅಜ್ಜಿಪುರ, ಮೈ ಫಾದರ್ ನೇಮ್ ಇಸ್ ನೀಲಿಸಿದಯ್ಯ, ಮೈ ಮದರ್ ನೇಮ್ ಇಸ್ ಜ್ಯೋತಿ. ಈಗ ನಾನು ಟೈಪ್ ಮಾಡಿದ್ದೀನಿ, ಈಗ ನಾನು ಸೇವ್ ಹೋಗ್ತಾ ಇದ್ದೀನಿ. ಧನ್ಯವಾದಗಳು. ಡಿಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಡಿಲೀಟ್ ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿದೆ, ಡಿಲೀಟ್ ಆಗೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಇವಾಗ ನಾನು ಡಿಲೀಟ್ ಮಾಡಿದೆ, ಡಿಲೀಟ್ ಮಾಡಿಬಿಟ್ಟು ಎಲ್ಲೂ ಹೋಗಿರಲ್ಲ, ಅದು ರೆಕ್ಸೆಲ್ ಬಿನ್ನಲ್ಲಿ ಇರುತ್ತೆ. ಅದನ್ನ ನೋಡೋದು ಹೇಗೆ ಅಂತ ತೋರಿಸ್ತೀನಿ. ರೀಸೈಕಲ್ ಬಿನ್ನಿಂದ ನಾನು ನ್ಯೂ ಫೋಲ್ಡರ್ನ ಡಿಲೀಟ್ ಮಾಡ್ತಿದ್ದೀನಿ. ಇದು ಇಲ್ಲಿ ಡಿಲೀಟ್ ಮಾಡಿದಾಗ ಇದು ಪರ್ಮನೆಂಟಾಗಿ ಲ್ಯಾಪ್ಟಾಪಿಂದ ಡಿಲೀಟ್ ಆಗುತ್ತೆ. ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿದಾಗ ಡಿಲೀಟ್ ಆಗುತ್ತೆ, ಅಲ್ಲಿ ಡಿಲೀಟ್ ಕೊಟ್ಟಾಗ ಡಿಲೀಟ್ ಆಗುತ್ತೆ. ಅಲ್ಲಿ ಕೇಳ್ತಿದ್ದಾರೆ, ಇಲ್ಲಿ ಹೇಳ್ತಿದ್ದೆ
ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಹೌದು ಅಂತ ಹೇಳ್ಬಿಟ್ಟು ಎಸ್ ಅಂತ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಡಿಲೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಡಿಲೀಟ್ ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿದೆ ಡಿಲೀಟ್ ಆಗೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಇವಾಗ ನಾನು ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿಬಿಟ್ಟು ಎಲ್ಲೂ ಹೋಗಿರಲ್ಲ ಅದು ಎಕ್ಸೆಲ್ ಬಿನ್ನಲ್ಲಿ ಇರುತ್ತೆ ಅದನ್ನು ನೋಡೋದು ಹೇಗೆ ಅಂತ ತೋರಿಸ್ತೀನಿ ರೀಸೈಕಲ್ ಬಿನ್ನಿಂದ ನಾನು ನ್ಯೂ ಫೋಲ್ಡರ್ನ ಡಿಲೀಟ್ ಮಾಡ್ತಿದ್ದೀನಿ ಇದು ಇಲ್ಲಿ ಡಿಲೀಟ್ ಮಾಡಿದಾಗ ಇದು ಪರ್ಮನೆಂಟ್ ಆಗಿ ಲ್ಯಾಪ್ಟಾಪಿಂದ ಡಿಲೀಟ್ ಆಗುತ್ತೆ ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿದಾಗ ಡಿಲೀಟ್ ಆಗುತ್ತೆ ಆ ಡಿಲೀಟ್ ಕೊಟ್ಟಾಗ ಡಿಲೀಟ್ ಆಗುತ್ತೆ ಅಲ್ಲಿ ಕೇಳ್ತಿದ್ದಾರೆ ಇಲ್ಲಿ ಹೇಳ್ತಿದ್ದೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ಅಂತ ಕೇಳ್ತಾ ಇದೆ ಹೌದು ಅಂತ ಹೇಳ್ಬಿಟ್ಟು ಎಸ್ ಅಂತ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಈಗ ಡಿಲೀಟ್ ಆಗಿರಲ್ಲ ರೀಸೈಕಲ್ ಬಿನ್ನಲ್ಲೇ ಇರುತ್ತೆ ಅಲ್ಲೋಗಿ ನೋಡಿದಾಗ ನ್ಯೂ ಫೋಲ್ಡರ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಕೊಟ್ಟು ರೈಟ್ ಮೌಸ್ ಕ್ಲಿಕ್ ಕೊಟ್ಟಾಗ ಡಿಲೀಟ್ ಅಂತ ಬರುತ್ತೆ ಡಿಲೀಟ್ ಕ್ಲಿಕ್ ಕೊಟ್ಟಾಗ ಅದು ಡಿಲೀಟ್ ಆಗುತ್ತೆ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ ಥ್ಯಾಂಕ್ ಯು ಫೋಲ್ಡರ್ ಅಲ್ಲಿ ಏನೇನು ಮಾಡಬಹುದು ಅಂತ ಈಗ ತೋರಿಸ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಅಲ್ಲಿ ನಾವು ಮಾಡಿರುವ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ ಪಿಕ್ಚರ್ಸ್ಗಳಲ್ಲಿ ನಾವು ಪಿಕ್ಚರ್ ನೋಡ್ಬೋದು ಡೌನ್ಲೋಡ್ ಮಾಡಿ ನೋಡ್ಬೋದು ಮತ್ತು ಸಿಂಗರ್ಸ್ ಎಲ್ಲ ನೋಡ್ಬೋದು ಸಾಂಗ್ಸ್ ಕೂಡ ಕೇಳ್ಬೋದು ಡೌನ್ಲೋಡ್ ಮಾಡ್ಕೊಂಡು ಕೇಳ್ಬೋದು ವಿಡಿಯೋಗಳು ಕೂಡ ಕೇಳ್ಬೋದು ಥ್ಯಾಂಕ್ ಯು